ಇವತ್ತು ಯಾರು ಇಲ್ಲದ ಸಂದರ್ಭದಲ್ಲಿ ನಿಮ್ಮ ಶಕ್ತಿಯ ಪ್ರದರ್ಶನ ಇದೆಯಲ್ಲ ಅದು ಆಗಬೇಕು ಅಂತ ಹೇಳೋದಕ್ಕಾಗಿ ಅವರು ಆ ಮಾತು ಹೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ನಮಗೆ ಅನಿಸ್ತದೆ ಆ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೂಚ್ಯವಾಗಿ ಹರೀಶರಿಗೂ ಒಂದು ಸಂದೇಶ ಕೊಟ್ಟಿದ್ದಾರೆ. ಸುಲಭ ಇಲ್ಲ ಅಣ್ಣ, ಸ್ವಲ್ಪ ಕಷ್ಟದ ಒತ್ತಾಯದ ಕೆಲಸ ಕಾರ್ಯಗಳನ್ನು ಮಾಡಿ ಸಂಘಟನೆ ನಡೆಸಬೇಕು ಅಂತ ಹೇಳಿ. ಇದರ ಅರ್ಥ ಒಂದು ಕಾರ್ಯಕರ್ತರ ಆಧಾರಿತವಾದಂತ ಒಂದು ಪಕ್ಷ, ಅದು ಯಾವುದೇ ಏರುಪೇರುಗಳಿದ್ರು ಕೂಡ ಅದನ್ನ ನಿರಂತರವಾಗಿ ತಗೊಂಡು ಹೋಗುವಂತ ಕೆಲಸ ಕಾರ್ಯಗಳನ್ನು ಮಾಡುವಂತ ಶಕ್ತಿ ಅದು ಭಾರತೀಯ ಜನತಾ ಪಾರ್ಟಿ ಇದೆ. ಅದನ್ನ ವಿನಿಯೋಗ ಮಾಡುವಂತ ಸಮಯ ಬಂದಿದೆ. ಈಗ ಭಾರತೀಯ ಜನತಾ ಪಾರ್ಟಿ ಕೇವಲ ಅಧಿಕಾರ ಪ್ರಾಮುಖ್ಯ ಅಲ್ಲ. ನೀವೆಲ್ಲ ನೋಡಿದ್ದೀರಿ, ನಮ್ಮ ಪಕ್ಷದ ಉದಯಗಳಾದ್ದೇ ಅಧಿಕಾರವನ್ನು ತ್ಯಾಗ ಮಾಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಹೊಸದಾಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಒಬ್ಬ ಮಂತ್ರಿ ಆದ್ರೆ ಅದು ಭಾರಿ ದೊಡ್ಡ ಸಂಗತಿ, ಅದನ್ನು ಅದನ್ನೇ ಮುಂದುವರಿಸಿಕೊಂಡು ಹೋಗಿತ್ತು ಅವರಿಗೆ. ಆದ್ರೆ ಯಾವಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಿಶ್ಚಯ ಮಾಡಿದ್ರೋ ಈ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಗಳ ಆಧಾರದ ರಾಜನೀತಿ ಆಗ್ಬೇಕು, ಯಾವುದು ಗುಲಾಮಗಿರಿಯಲ್ಲಿ ನಾವು ನಡೆದು ಬಂದಂತ ರೀತಿ ಆಡಳಿತ ನಡೀಬಾರದು, ವಿದೇಶದ ವಿಚಾರ ಆಧಾರಿತವಾದಂತ ರಾಜನೀತಿ ಆಗ್ಬಾರದು ಅಂತ ಹೇಳುವಂತದನ್ನ ಅವರು ಪ್ರತಿಪಾದನೆ ಮಾಡಿ ಅದಕ್ಕೆ ಆ ಸರ್ಕಾರದಲ್ಲಿ ಗೌರವ ಸಿಕ್ಕಿದಾಗ ಅಲ್ಲಿಯ ತನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನಸಂಘವನ್ನು ಕಟ್ಟಿದ್ರು. ಅಲ್ಲಿಂದ ಬಂದವರು ನಾವು, ಆ ಹೆಮ್ಮೆ ನಮಗಿದೆ. ವಿಚಾರಕ್ಕಾಗಿ ನಮ್ಮ ಈ ಒಂದು ಸಂಘಟನೆ ವಿಚಾರ ಪ್ರಥಮ ಅದನ್ನ ಅನುಷ್ಠಾನ ಮಾಡಿ ಅದರ ಮುಖಾಂತರ ಅಧಿಕಾರ ಪಡ್ಕೊಳ್ಬೇಕು ಅಂತ ಹೇಳುವಂತ ನಮ್ಮ ಪರಿಶ್ರಮ. 77ರಲ್ಲಿ ಏನಾಯ್ತು, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನಾನಾಜಿ ದೇಶ್ಮುಖ್ ಎಲ್ಲರೂ ಕೂಡ ಆಗತಾನೆ ಇಂದಿರಾ ಗಾಂಧಿಯ ಸರ್ವಾಧಿಕಾರದ ವಿರುದ್ಧ ಮಾಡಿದ ಹೋರಾಟದಲ್ಲಿ ಯಶಸ್ವಿಯಾದಂತ ಭಾರತ ಮತ್ತೆ ಅಧಿಕಾರಕ್ಕೆ ಬರುವಂತದ್ದಾಯ್ತು ಜನತಾ ಪಾರ್ಟಿ ಹೆಸರಿನಲ್ಲಿ. ಆದ್ರೆ ಜನತಾ ಪಾರ್ಟಿ ಮತ್ತೆ ಅದೇ ರೀತಿಯ ವ್ಯವಹಾರಗಳನ್ನು ಮಾಡುವಂತ ಪ್ರಾರಂಭ ಮಾಡಿತು. ದ್ವಿಸದಸ್ಯತ್ವ ಯಾವಾಗ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಶಾಸಕ ಲೋಕಸಭಾ ಸದಸ್ಯ ಮಂತ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಾಗಿರ್ಬಾರ್ದು ಅಂತ ಹೇಳಿದ್ರ ಅಟಲ್ಜಿ ಹೇಳಿದ್ರು, ನಿಮ್ಮ ಅಧಿಕಾರದ ಕೂರ್ಚಿ ನನಗೆ ಪ್ರಾಮುಖ್ಯ ಅಲ್ಲ. ಲಾಲ್ಕೃಷ್ಣ ಅದ್ವಾನಿ ಹೇಳಿದ್ರು, ನಿಮ್ಮ ಈ ಒಂದು ಮಂತ್ರಿ ಸ್ಥಾನ ನಮಗೆ ಪ್ರಾಮುಖ್ಯ ಅಲ್ಲ, ನಮಗೆ ನಮ್ಮ ದೇಶದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆ ಆಧಾರಿತವಾದಂತ ರಾಜನೀತಿ ಬೇಕು. ಅದಕ್ಕಾಗಿ ಅದನ್ನು ಕಿತ್ತೊಗೆದು ಹೊರಗೆ ಬಂದು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ರು. ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅದ್ಭುತವಾದಂತಹ ಪಾರ್ಟಿಯಾಗಿ ನರೇಂದ್ರ ಮೋದಿಯವರ ಆ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು ನಾವು ಕಂಡಿದ್ದೇವೆ. ಆದ ಕಾರಣ ಹರೀಶ್ರೆ ನೀವೇನು ಹೆದರ್ಬೇಕಾಗಿಲ್ಲ. ಎಲ್ಲ ಅಧಿಕಾರ ಬಿಟ್ಟು ಸಂಘಟನೆ ಕಟ್ಟಿ ಮತ್ತೆ ಅಧಿಕಾರ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕೇವಲ ಒಬ್ಬ ಶಾಸಕರಿದ್ದದ್ದು ಸನ್ಮಾನ್ಯ ಯಡಿಯೂರಪ್ಪರು, ಅವರ ನಿರಂತರ ಹೋರಾಟ, ಇಡೀ ಸಂಘಟನೆ ಅವರ ಜೊತೆ ಸೇರಿಕೊಂಡು ಮಾಡಿದಂತ ಹೋರಾಟದ ಪ್ರತಿಫಲವಾಗಿ 8 ವರ್ಷ ಅಧಿಕಾರ ಪಡ್ಕೊಂಡಿದ್ದೇವೆ. ಇವತ್ತು ಕೂಡ ನಾವು ಭಾರಿ ಹಿಂದೆ ಇದ್ದೇವೆ ಅಂತ ಯಾರು ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 66 ಜನ ಸಶಕ್ತ ಶಾಸಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಯಾವತ್ತೂ ಏನು ಬೇಕಾದರೂ ಕರ್ನಾಟಕವನ್ನು ಅಲ್ಲಾಡಿಸಲಿಕ್ಕೆ ಶಕ್ತಿ ಇರುವಂತಹ ಪಕ್ಷ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ.